ವೆಲ್ಕಮ್ ಟು ಜಿ ಸೆವೆನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ನಾಗರ ಮತ್ತೆ ಒಂದು ಚೈನು, ಒಂದು ಉಂಗುರ ಮತ್ತೆ ಒಂದು ಬೀಡ್ಸ್ ನೆಕ್ಲೆಸ್, ಒಂದು ಇಷ್ಟು ನಾಲ್ಕು ಆರ್ಡರ್ಗಳು ಬಂದಿದೆ ಈ ವಾರದಲ್ಲಿ. ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ವಿಡಿಯೋ ಮಾಡ್ತಿದ್ದೀನಿ. ಈ ನಾಗರ ಇದಕ್ಕೆ ಮೊದಲು ಒಂದು ವಿಡಿಯೋ ಮಾಡಿದ್ದೆ, ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹೇಳಿದ್ದೆ ನಾನು. ಅದೇ ಥರ ಇವಾಗ ಮತ್ತೆ ಇನ್ನೊಂದು ಆರ್ಡ್ರ್ ಬಂದಿದೆ. ಆ ವಿಡಿಯೋ ನೋಡಿ ಕಸ್ಟಮರು ತುಂಬ ದೂರದಿಂದ ಬಂದಿದ್ದೆ, ನಾನು ಆರ್ಡ್ರ್ ಕೊಟ್ಟೋದ್ರು ಕಸ್ಟಮರು ಮೊದಲೇ ಫುಲ್ ಅಮೌಂಟ್ ಕೊಟ್ಟಿದ್ದಾರೆ ನನಗೆ. ಇದು 53,000 ಆಗ್ತಿದೆ ಇವಾಗ, 53,000 ಸಮಥಿಂಗ್ ಆಗ್ತಿದೆ, ಅದು ಕರೆಕ್ಟಾಗಿ ನಾನು ಹೇಳೋಕ್ಕಾಗಲ್ಲ. 53,000 ಅಂದ್ಕೊಳ್ಳಿ ಇದನ್ನು. ಇದು ಬಂದು 10 ರಾಮ್ ತೂಕ ಇದೆ, ಇದು 10 ರಾಮ್ ತೂಕ ಇದೆ. ಗುಂಡುಗಳು ನಾಗರ ಎಲ್ಲ ಸೇರಿ ನೋಡ್ಬೋದು. ನಾಗರ ಅಂತೂ ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ. ಆ ಪೋನ್ಸ್ ಇರೋದಾಗಲಿ ಕೂಡ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಮತ್ತು ಇದು ಒಂದು ಚೈನ್, ಮಂಗಲ್ಯ ಚೈನು, ಮಂಗಲ್ಯ ಚೈನು. ಇದು ಕಸ್ಟಮರ್ ಕೂಡ ಹೊಸ ಕಸ್ಟಮರ್ ಇದು, ಸಂದೀಪ್ ಅಂತ ಅವರು ಒಂದು ಹೊಸ ಕಸ್ಟಮರ್. ನನಗೆ ಯೂಟ್ಯೂಬಲ್ಲಿ ನೋಡಿ ಮತ್ತು ತುಂಬ ಇಷ್ಟಪಟ್ಟು ನಮ್ಮ ಅಂಗಡಿಗೆ ಬಂದು ಮಾಡಿಸ್ಕೊಂಡಿದ್ದಾರೆ. ಇದು ಬಂದು 40 ರಾಮ್ ತೂಕ ಇದೆ. ಇದು ಇದಕ್ಕೆ ಮೊದಲು ಅವ್ರ ಹತ್ರ ಹಳೆ ಚೈನ್ ಇತ್ತು, ಅದು ಬಂದು 30 ರಾಮ್ ಇತ್ತು, ಈಗ ಇದು ಬಂದು 40 ರಾಮ್ ತೂಕ ಮಾಡಿಸಿದ್ದಾರೆ. ನೀವು ನೋಡ್ಬೋದು ಕಲರ್ ಆಗಲಿ ಫಿನಿಷಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಇದು ಬಲ್ಪ್, ಸಾರಿ ಇದು ಬಟಾಣಿ ಚೈನ್ ಅಂತೀವಿ ಇದನ್ನು. ಇದು ಬಂದು 9-6 ಹಾಲ್ಮಾರ್ಕ್, ಹಾಲ್ಮಾರ್ಕ್ ಕೂಡ ಹಾಕ್ಸಿದ್ದೀನಿ. ಹಾಲ್ಮಾರ್ಕ್ ಇಲ್ಲದೆ ಸಾಮಾನ್ಯವಾಗಿ ಯಾವ ಐಟಮು ಕೊಡಲ್ಲ, ಅಂದರೆ ಚಿಕ್ಕ ಚಿಕ್ಕ ಐಟಮ್ ಒಂದು 2 ಗ್ರಾಮು 3 ರಾಮು ಈ ಥರ ಐಟಮ್ ಏನಿದ್ರೆ ಹಾಲ್ಮಾರ್ಕ್ ಹಾಕಿರೋಲ್ಲ ಅಷ್ಟೇ. ಮಿನಿಮಮ್ ಒಂದು 5 ರಾಮ್ ಐಟಮ್ ಇದೆ ಅಂದರೆ ಮ್ಯಾಕ್ಸಿಮಮ್ ಎಲ್ಲಕ್ಕೂ ಹಾಲ್ಮಾರ್ಕ್ ಹಾಕ್ಸೇ ಕೊಡ್ತೀನಿ. ಹಾಲ್ಮಾರ್ಕ್ ಮಾತ್ರ ಕೊಡೋದು, ಬೇರೆ ಯಾವುದು ಚಿನ್ನ ಆಗಲಿ ಬೆಳ್ಳಿ ಆಗಲಿ ಯಾವುದು ಕಡಿಮೆ ಟೈಸದ್ದು ಯಾವುದು ನಮ್ಮ ಅಂಗಡಿಯಲ್ಲಿ ನಾವು ಸೇಲ್ ಮಾಡಲ್ಲ. ಇದು ಬಂದು ಉಂಗುರ, ಇದು ಬಂದು ನಮಗೆ ಇದು ಒಂದು ಹಳೆ ಕಸ್ಟಮರ್ ಇದು, ಇದು ಉಂಗುರ. ಇದನ್ನು ವಿಡಿಯೋದಲ್ಲಿ ಕನ್ಸಲ್ಲ, ನಾನು ಫೋಟೋ ತೆಗೆದು ನಿಮ್ಗೆ ಹಾಕ್ತೀನಿ. ಏನು ಹೇಳಬೇಕು ಇನ್ನು ವಿಡಿಯೋದಲ್ಲಿ. ಇದು ಬಂದು ಬೀಡ್ಸ್ ನೆಕ್ಲೆಸ್ಸು, ಇದು ತುಂಬ ಡಿಫ್ರೆಂಟಾಗಿ ಅನ್ನಿಸ್ತದೆ ನನಗೆ ಎಲ್ಲ ಇದಕ್ಕೆ ಮೊದಲು. ರೆಡ್ಡು ಗ್ರೀನು ಇವೇ ಅನ್ನೋದು. ಇದು ಒಂದು ಹೊಸ ಕಸ್ಟಮರು ಬ್ಲ್ಯಾಕ್ ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಇದನ್ನು ಬ್ಲ್ಯಾಕಲ್ಲಿ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ಮತ್ತೆ ವಾಲೆ ಮಾಡಿಸ್ಬೇಕು ಅಂತಿದ್ದೀನಿ. ಆ ವಾಲೆ ಮಾಡಿದ್ಮೇಲೆ ಮತ್ತೆ ನಿಮಗೊಂದು ಫೋಟೋ ಕಳಿಸ್ತೀನಿ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನನಗೆ ತುಂಬ ಜನ ಕಸ್ಟಮರ್ಸ್ ಫೋನ್ ಮಾಡಿ ಆರ್ಡ್ರ್ ಕೊಡಬೇಕು ಅಂತ ಫಿಕ್ಸ್ ಆಗೋಗಿರ್ತಾರೆ, ಇದು ಮಾಡ್ಕೊಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ಅದೇನಾಗುತ್ತೆ, ನಾನಿರೋದು ಒಂದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ, ಕಸ್ಟಮರ್ಸ್ ಒಂದು ದಾವಣಗೆರೆ ಹುಬ್ಬಳ್ಳಿ ಮೈಸೂರು ಈ ಥರ ಇತ್ತು, ತುಂಬ ದೂರದಿಂದ ನಾನು ಊರು ಹೆಸರೇ ಕೇಳಿರೋಲ್ಲ, ಆ ಥರ ಊರುಗಳಿಂದ ಎಲ್ಲ ಫೋನ್ಗಳು ಬರುತ್ತೆ. ಫೋನ್ ಬಂದಾಗ ಅವರು ಸುಮಾರು ತುಂಬ ದೂರ ಆಗೋಗುತ್ತೆ, ಒಂದು 200-300 ಕಿಲೋಮೀಟ್ರ್ ದೂರ ಆಗುತ್ತೆ. ಏನೋ ಒಂದು 100 ಕಿಲೋಮೀಟ್ರ್ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು, ಹೋಗಿ ಡೆಲಿವರಿ ಕೊಡ್ಬೋದು. ಮ್ಯಾಕ್ಸಿಮಮ್ ಒಂದು 200 ಕಿಲೋಮೀಟ್ರ್ ಇದ್ರೂ ಡೆಲಿವರಿ ಕೊಡ್ಬೋದು, ಆದರೆ ತುಂಬ ದೂರ ಇರ್ತಾರೆ. ಒಂದು 100 ಕಿಲೋಮೀಟ್ರ್ ದೂರದಿಂದ ಇರೋರು ಕೂಡ ಫೋನ್ ಮಾಡಿ ಕೇಳ್ತಿರ್ತಾರೆ, ಇದೇ ಥರ ಬೇಕು ಹೆಂಗೆ ಡೆಲಿವರಿ ಕೊಡ್ತೀರಾ ಅಂತ. ಎಲ್ರಿಗೂ ಹೇಳೋದೇನೆಂದರೆ, ಸದ್ಯಕ್ಕೆ ಕೊರಿಯರಲ್ಲಿ ಗೋಲ್ಡ್ ಕಳ್ಸೋಂಗಿಲ್ಲ, ಬೆಳ್ಳಿ ಐಟಮ್ ಏನಾದರೂ ಇದ್ದರೆ ಕಳಿಸ್ಬೋದು. ಯಾಕಂದರೆ ಬೆಳ್ಳಿ ಐಟಮ್ ಬೆಲೆ ಕಡಿಮೆ ಇರುತ್ತೆ, ಒಂದು ವೇಳೆ ಅವರು ಸ್ಕ್ಯಾನ್ ಮಾಡಿ ಏನು ರಿಸ್ಕ್ ಆಗುತ್ತೆ. ಮತ್ತು ಅದೊಂದು ಗೋಲ್ಡ್ ಕಳ್ಸೋಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ, ಅದು ಕೊರಿಯರಲ್ಲಿ ಬೆಳ್ಳಿದೇನಾದ್ರೆ ನಾನು ಕಳ್ಸ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅದು ತುಂಬ ಇದು ನಾಗರ ಬಗ್ಗೆ ಅಂತೂ ತುಂಬ ಜನ ಫೋನ್ ಮಾಡಿ ಕೇಳಿದ್ದಾರೆ ನನಗೆ, ಸುಮಾರು ಅಂದರೆ ಈ ವಾರದಲ್ಲಿ ಸುಮಾರು ಅಂದರೆ ಒಂದು 300 ಜನ ಮೇಲೇ ಫೋನ್ ಮಾಡಿದ್ದಾರೆ ನನಗೆ. ಸೇವ್ ಮಾಡ್ಕೊಂಡಿರೋ ನಂಬರ್ಗಳೇ ಒಂದು 200 ಮೇಲೆ ಇದೆ ನನಗೆ ಈ ವಾರದಲ್ಲಿ, ಅಷ್ಟು ಜನ ಇದನ್ನು ಕೇಳಿದ್ದಾರೆ. ಆದರೆ ತುಂಬ ದೂರ ಇರೋದನ್ನು ಯಾರಿಗೂ ಕೊಡೋಕ್ಕಾಗಲಿಲ್ಲ. ನಾನು ಹೇಳೋದೇನೆಂದರೆ, ನಿಮಗೆ ಬೇಕು ಅಂತ ಅನ್ನಿಸ್ದಾಗ ಒಂದಿನ ವಿಡಿಯೋ ಫ್ರೀ ಮಾಡ್ಕೊಳ್ಳಿ ನೀವು, ಭಾನುವಾರ ದಿನ ಬಂದು. ಭಾನುವಾರ ಎಲ್ಲರೂ ಫ್ರೀಯಾಗೇ ಇರ್ತೀವಿ, ನಾನು ಕೂಡ ಅಂಗಡಿ ಓಪನ್ ಇರುತ್ತೆ ಭಾನುವಾರ. ಬಂದು ಏನಾದರೂ ಇದ್ದರೆ ಭಾನುವಾರನೇ ಬಂದು ಆರ್ಡ್ರ್ ಕೊಡಿ, ಡೆಲಿವರಿ ತೊಗೋಬೇಕಂದ್ರೂ ಭಾನುವಾರ ಬಂದು ತೊಗೊಳ್ಳಿ. ಒಂದು ವೇಳೆ ತುಂಬ ಹತ್ತಿರ ಇದ್ದರೆ ನಾನು ಕೊಡೋ ಚಾನ್ಸ್ ಇದ್ದರೆ ನಾನೇ ಬಂದು ಡೆಲಿವರಿ ಕೊಡ್ತೀನಿ, ಅದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಏನೇ ಆಗಲಿ ನಾನು ಡೆಲಿವರಿ ಕೊಡ್ತೀನಿ. ಮತ್ತು ಏನು ಹೇಳಬೇಕು ವಿಡಿಯೋದಲ್ಲಿ ಇನ್ನು ಅಷ್ಟೇ ಫ್ರೆಂಡ್ಸ್. ಮತ್ತು ಇನ್ನೇನಿಲ್ಲ, ಏನಾದರೂ ಬೇಕಂದರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ. ಈಗ ಇದು ಚೈನ್ ಹೇಳ್ದಲ್ಲ ಸಂದೀಪ್ ಅಂತ, ಇವ್ರದ್ದು ಬಂದು ತುಂಬ ದೂರ ಇರೋರು, ಚಿತ್ರದುರ್ಗ ಆ ಕಡೆಯಿಂದ ಇರೋರು, ಆದರೂ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಇವರು.
ಇವ್ರು ಕೊಟ್ಟಿದ್ದಾರೆ ಇದು ಅದೇ ಕೆಲಸ ಅವ್ರು ಹುಡ್ಕೊಂಡು ಬಂದು ನಮ್ಮ ಅಂಗಡಿಗೆ ಬಂದು ಜಿ ಸೆವೆನ್ ಎಲ್ ಮಾಡಿಸ್ಬೇಕು ಅಂತೇಳಿ ಬಂದು ಹುಡ್ಕೊಂಡು ಬಂದು ನಮ್ಮ ಅಂಗಡಿಗೆ ಬಂದು ಫುಲ್ ಅಮೌಂಟ್ ಕೊಟ್ಬಿಟ್ಟು ಅವರು ಕೊಟ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ನಾನು ಡಿಲಿವರಿ ಬೆಂಗಳೂರಲ್ಲೇ ನಾನು ಕೊಡ್ತಿದ್ದೀನಿ. ಈಗ ಈ ಥರ ಏನೇ ಇರಲಿ ಐಟಮ್ಮು ನೀವು ದೂರ ಆಗುತ್ತೆ ಅಂತ ಅಂದ್ಕೊಂಡಿರ ಒಂದಿನ ಫ್ರೀ ಮಾಡ್ಕೊಂಡು ಬನ್ನಿ. ನಿಮಗೆ ಕೆಲಸದ ಏನಿದೆಯೋ ಚಾರ್ಜು, ನಾವು ಕೆಲಸ ಮಾಡೋರು ಕೆಲಸ ಮಾಡೋದು ಚಾರ್ಜ್ ಏನಿದೆಯೋ ಆ ಚಾರ್ಜು ನಾನು ನಿಮಗೆ ಹಾಕ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನೇನು ಚಾರ್ಜ್ ಹಾಕಲ್ಲ. ಬನ್ನಿ, ಏನಾದರೂ ಇದ್ರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ. ಮತ್ತು ಇದ್ರ ವೀಡಿಯೋನೆಲ್ಲ ನಾನು ಡೀಟೇಲಾಗಿ ಫೋಟೋಸ್ ಕಳಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಕಾಮೆಂಟ್ಗಳೆಲ್ಲ ನಾನು ನೋಡಿ ರಿಪ್ಲೈ ಮಾಡಲ್ಲ. ಯಾರಿಗಾದ್ರೂ ಏನಾದರೂ ಜ್ಯುವೆಲ್ರಿ ಬೇಕಂದರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ. ನಿಮಗೆ ಇಂಥ ಐಟಮ್ ಬೇಕು ಅಂತಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಫೋಟೋ ಕಳಿಸಿ, ವಾಟ್ಸಪ್ ಮಾಡಿಬಿಡಿ. ಒಂದೇ ಸಲ ಫೋಟೋ ತೆಗೆದು ವಾಟ್ಸಪ್ ಮಾಡಿ ಈ ಥರ ಊರಿಂದ ಮಾಡ್ತೀರಿ ಅಂತ ಹೇಳಿಬಿಡಿ, ನಾನು ಅದು ನಿಮಗೆ ಡೀಟೇಲ್ ಕೊಡ್ತೀನಿ. ಒಂದ್ಸಲ ನೀವು ಬರಬೇಕು, ಯಾಕಂದರೆ ನಂಬದಿರ ಏನೂ ಮಾಡೋಕ್ಕಾಗಲ್ಲ, ನಂಬಬೇಕು. ಒಂದ್ಸಲ ಅಂಗಡಿಗೆ ಬಂದು ನೀವು ನಮ್ಮ ಅಂಗಡಿಗೆ ಬಂದು ಒಂದ್ಸಲ ನೋಡಿ, ಅಂಗಡಿ ವಾತಾವರಣ ನೋಡಿ ನೀವು ಆರ್ಡ್ರ್ ಕೊಟ್ಟರೆ ನಿಮಗೂ ನೆಮ್ಮದಿ ಇರುತ್ತೆ, ನನಗೂ ಸಮಾಧಾನ ಆಗುತ್ತೆ. ಇವ್ರು ನಂಬಿದ್ದಾರೆ, ಏನು ತೊಂದರೆ ಇಲ್ಲ ಅಂತೇಳಿ. ಏನಾಗ್ತಿದೆ ಅಂದರೆ ಇವಾಗ ಒಂದು ಈ ಬೆಳ್ಳಿ ಐಟಮ್ ಏನಾದರೂ ಬೇಕು ಅಂತೇಳಿ ಫೋನ್ಪೇನ ಗೂಗಲ್ ಪೇ ಏನೋ ಒಂದು ಮಾಡಿರ್ತಾರೆ, ಅಕೌಂಟ್ಗೆ ಹಾಕಿರ್ತಾರೆ ಅಮೌಂಟ್. ಹಾಕಿದ ಮೇಲೆ ಅವ್ರಿಗೆ ನಾನು ಕಳಿಸ್ಲಿಕ್ಕೆ ಒಂದು ವಾರ ಆಗುತ್ತೆ. ವಾರದ ಒಳಗಡೆ ಅವ್ರಿಗೆ ಒಂಥರ ಯೋಚನೆ ಮಾಡ್ತಿರ್ತಾರೆ, ಈ ಐಟಮು ಅಮೌಂಟ್ ಹಾಕಿದೀವಲ್ಲ ಅವ್ರಿಗೆ ಐಟಮ್ ಬರ್ತಿಲ್ವೇ ಅಂತ ಯೋಚನೆ ಮಾಡ್ತಾರೆ. ಆ ಥರ ಯೋಚನೆ ಮಾಡಬೇಡಿ ಯಾರು ಕೂಡ. ನಿಮ್ಮ ಅಮೌಂಟು ನಾನು ಕಂಪಲ್ಸರಿ ನಿಮ್ಮ ಆಗೋಂಗಿದ್ರೆ ನಿಮ್ಮ ಹತ್ರ ಅಕೌಂಟ್ಗೆ ಹಾಕ್ಸ್ಕೊಳ್ತೀನಿ ಅಮೌಂಟು, ಇಲ್ಲಾಂದರೆ ಹಾಕ್ಸ್ಕೊಳ್ಳಲ್ಲ. ಮತ್ತು ಇದು ನಾಗರಗಳು ಬೆಳ್ಳಿದಂತೂ ಸಖತ್ತು ಆರ್ಡ್ರ್ ಬಂತು. ಸುಮಾರು ಅಂದರೆ ನಾನು ಈ ಇದರಲ್ಲಿ ಸುಮಾರು ಒಂದು 20 ಮೇಲೆ ಸೇಲ್ ಮಾಡಿದ್ದೀನಿ. ಇವೆಲ್ಲ ಆರ್ಡ್ರು, ಇಷ್ಟು ಆರ್ಡ್ರುಗಳಿವೆ. ಬ್ಲ್ಯಾಕ್ ಅಂತೂ ತುಂಬ ಜನ ಕೇಳಿ ತಗೊಂಡಿದ್ದಾರೆ, ಕೊರಿಯರ್ ಮಾಡಿದ್ದೀನಿ. ತುಂಬ ಬೆಳ್ಳಿದಾದರೆ ಆರಾಮಾಗಿ ಕಳಿಸ್ಬಿಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ ನಾಗರಗಳಂದು ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಥರವೆಲ್ಲ ತುಂಬ ಸೇಲ್ ಆಗ್ತಿವೆ. ಈ ಥರ ಏನಾದರೂ ಬೇಕಿದ್ರೆ ನಾನು ಆರಾಮಾಗಿ ಕೊರಿಯರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಇದಕ್ಕೆ ಲಕ್ಷ್ಮೀ ಬಾಲೆ ಬರ್ತದೆ, ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಪ್ರಿಂಟಿಂಗ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ನಮಗೆ ಕೊಡೋ ವಿಡಿಯೋದಲ್ಲಿ ತೋರಿಸೋಕ್ಕಾಗಲ್ಲ, ಕೊಡೋ ಹಾಕ್ತೀನಿ. ಏನಾದಿದ್ರೆ ಬಂದು ಆರ್ಡ್ರ್ ಮಾಡಿ. ಇದಂತೂ ತುಂಬ ಸೇಲ್ ಆಗಿರುತ್ತೆ, ಇವಂತೂ ತುಂಬ ಚೆನ್ನಾಗಿದೆ. ನೋಡೋ ಫಿನಿಷಿಂಗ್ ಅಂತೂ ತುಂಬ ಎಕ್ಸಲೆಂಟ್ ಆಗಿರುತ್ತೆ. ಏನಾದರೂ ಇದ್ದರೆ ಬಂದು ಆರ್ಡ್ರ್ ಮಾಡ್ಬೋದು. ಇದು ಬೆಳ್ಳಿದಕ್ಕೆ ನೀವು ಬರಲೇಬೇಕಾಗಿಲ್ಲ, ನೀವು ಅಡ್ರೆಸ್ ಕಳಿಸ್ಬಿಟ್ಟು ಅಮೌಂಟ್ ಹಾಕ್ಬಿಟ್ರೆ ನಾನು ನಿಮಗೆ ಕೊರಿಯರ್ ಮಾಡಿಬಿಡ್ತೀನಿ. ಇದು ಒಂದು ವೇಳೆ ರೆಡಿ ಇದ್ದರೆ ಕಳಿಸ್ತೀನಿ, ಇಲ್ಲ ಅಂದರೆ ನಾನು ಒಂದು ವಾರ ಟೈಮ್ ತೊಗೊಂಡು ನಿಮಗೆ ಮಾಡಿಕೊಡ್ತೀನಿ. ಇದಂತೂ ಸೂಪರಾಗಿ ಸೇಲ್, ಇದಂತೂ ಒಳ್ಳೆ ಲಾಭ ಮಾಡಿದ್ದೀನಿ ಬಿಡಿದ್ದೀನಿ ಅದು ಬಿಡಿ. ಒಟ್ಟಿನಲ್ಲಿ ತುಂಬ ಸೇಲ್ ಆಯ್ತು ಇವೆಲ್ಲ. ಓಕೆ, ಮಾಡಿ ಏನಾದರೂ ಇದ್ರೆ ಆರ್ಡ್ರ್ ಮಾಡಿ.